ಕಲಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಆದ ಡಾಕ್ಟರ್ ಕೊತ್ತೂರು ಆರ್ ಅಂಜುಬಾಸ್ಗೆ ಹುಟ್ಟುಹಬ್ಬದ ಸಂಭ್ರಮ ಅಭಿಮಾನಿಗಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಿಸಿದ್ರು ಜನ್ಮದಿನ ಅನ್ನೋದು ಈ ಬದುಕಿನ ನೆನಪು ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು ಜನ್ಮದಿನದಂದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿನ ರಾಜಕೀಯ ಬೆಳವಣಿಗೆಗಳ ಕುರಿತು ಅಸಮಾಧಾನ ಹೊರಹಾಕಿದ್ರು ಇಲ್ಲ ಜನ ಬಂದು ಗುರುಸ್ತಾರೆ ನಾನು ಹೇಳ್ತಾ ಇರೋದು ಪಕ್ಷದ ಕಡೆಯಿಂದ ವೀಕ್ಷಕರೇ ಇಂದು ಮುಳಬಾಗಿಲು ತಾಲೂಕಿನ ಬಡವರ ಪಾಲಿನ ಆಶಾಕಿರಣ ಕೊತ್ತೂರು ಆರ್ ಅಂಜುಬಾಸ್ಗೆ ಹುಟ್ಟುಹಬ್ಬದ ಸಂಭ್ರಮ ಇಂದು ಬೆಳಗ್ಗೆ ಮುಳಬಾಗಿಲಿಗೆ ಆಗಮಿಸಿದ ಅವರು ತನ್ನ ಇಷ್ಟ ದೈವವಾದ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ತನ್ನ ಹೆಸರಿನಲ್ಲಿ ಪುಷ್ಪಾರ್ಚನೆ ಮಾಡಿ ತನ್ನ ಒಳಿತಿನ ಜೊತೆ ತಾಲೂಕಿನ ಜನರ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು భక్తులంతా అక్కడ అవైలబుల్లో ఉంటారు అంటే ఫ్రెండ్షిప్ ఉండదంటే వాన ఎండ భక్తులు ఆ ఎప్పుడో కలుసుకుంటే వాళ్ళు సంతోషపడినారంటే అప్పుడు ನಂತರ ದೇವಾಲಯದ ಸಮೀಪ ತನ್ನ ಅಭಿಮಾನಿಗಳು ಏರ್ಪಡಿಸಿದ್ದ ಕಿರು ವೇದಿಕೆಯಲ್ಲಿ ಅವರು ಪ್ರೀತಿಯಿಂದ ಅಭಿಮಾನ ಬೆರೆಸಿದಂತ ಕೇಕ್ಗಳನ್ನು ಕತ್ತರಿಸಿ ಅವರೊಡನೆ ಸಂಭ್ರಮವನ್ನು ಹಂಚಿಕೊಂಡು ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಈ ಹುಟ್ಟುಹಬ್ಬದ ಕಾರ್ಯಕ್ರಮ ಯಾವುದೇ ರಾಜಕೀಯ ಪಕ್ಷದ ಮುಖಂಡರ ಸ್ಥಳೀಯ ನಾಯಕರ ವೇದಿಕೆ ಕಾರ್ಯಕ್ರಮವಾಗದೆ ಅವರಿಂದ ಸಹಾಯ ಹಸ್ತ ಪಡೆದ ಮಕ್ಕಳ ವೃದ್ಧರ ಬಡವರ ಸಂಭ್ರಮಾಚರಣೆಯ ಕಾರ್ಯಕ್ರಮವಾಗಿತ್ತು ತನ್ನ ಅಭಿಮಾನಿ ಬಳಗದವರ ಜೊತೆ ಚುನಾವಣೆಗೂ ಮುನ್ನ ಅವರು ಮಾಡಿದ ಸಮಾಜಮುಖಿ ಕಾರ್ಯಕ್ರಮಗಳ ಸೇವೆಗಳ ಸಹಾಯ ಹಸ್ತ ಪಡೆದ ಹಲವು ತಾಲೂಕಿನ ಜನ ಇಂದು ಅವರನ್ನು ಕಾಣಲು ಬಂದು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿ ಆಶೀರ್ವದಿಸಿದ್ದು ವಿಶೇಷವಾಗಿತ್ತು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮುಳಬಾಗಿಲು ತಾಲೂಕಿನ ಜನ ನನಗೆ ಸಾಕಷ್ಟು ಪ್ರೀತಿ ನೀಡಿದ್ದಾರೆ ಅವರಿಗೆ ನಾನು ಸದಾ ಚಿರಋಣಿ ಎಂದರು ತಾಲೂಕಿನ ಜನ ನನ್ನ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸುವ ಕಾರ್ಯ ಮಾಡಿದರು ನಮ್ಮವರೆನಿಸಿಕೊಂಡವರು ಸೇರಿ ಕಾಂಗ್ರೆಸ್ ಪಕ್ಷದ ಮುಖಂಡರು ನನ್ನ ಸೇವೆ ಗುರುತಿಸಿ ನನಗೆ ಅವಕಾಶ ನೀಡಲು ಮುಂದಾಗಲಿಲ್ಲ
ಈಗಿನ ರಾಜಕೀಯ ಪ್ರಾಮಾಣಿಕರಿಗೆ ನಿಷ್ಠಾವಂತರಿಗೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವವರಿಗಲ್ಲ ಏನಿದ್ರೂ ಸುಳ್ಳಿಗೆ ಮೋಸ ಮಾಡುವವರಿಗೆ ಅಂಥವರನ್ನೇ ಈ ಸಮಾಜ ಹೆಗಲ ಮೇಲೆ ಹೊತ್ತು ಮೆರೆಸೋದು ಯಾರನ್ನು ನಂಬಿ ಮಾತ್ರ ರಾಜಕೀಯಕ್ಕೆ ಬರಬಾರದು ನಮ್ಮ ಸ್ವಂತ ಬುದ್ಧಿ ಶಕ್ತಿ ಇದ್ರೆ ಮಾತ್ರ ಇಲ್ಲಿ ಬೆಳೆಯಲು ಸಾಧ್ಯ ನಮ್ಮವರೇ ನಮಗೆ ಇಲ್ಲಿ ಮೋಸ ಮಾಡ್ತಾರೆ ಅಂತ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಹಾಗೂ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಮೊದಲನೆಯದಾಗಿ ಎಲ್ಲರಿಗೂ ನನ್ನ ವಂದನೆಗಳು ಹೇಳ್ತಾ ಇದ್ದೀನಿ ನಾನು ಇವತ್ತು ಬರ್ತ್ಡೇ ಮಾಡ್ಕೋಬೇಕು ಅಂತ ಯಾವ ರೀತಿಯಲ್ಲೂ ನಾನು ಅನ್ಕೊಂಡಿರಲಿಲ್ಲ ನನಗೆ ನಮ್ಮ ಜನತೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರೋ ಜನತೆ ಎಲ್ಲರೂ ನನಗೆ ಆಶೀರ್ವಾದ ಇದೆ ಯಾವತ್ತೋ ಒಂದಿನ ನಾನು ಈ ಜನತೆಗೆ ಸೇವೆ ಮಾಡಬೇಕು ಅಂತಾನೇ ಬಂದಿರೋದು 100% ಆಗಿ ನಮ್ಮ ಜನತೆ ನನ್ನ ಮೇಲೆ ಆಶೀರ್ವಾದ ಇದೆ ಅಂತ ನನಗೆ ಗ್ಯಾರಂಟಿ ಇದೆ 100% ಆಗಿ ನಾನು ಯಾವ ರೀತಿಯಲ್ಲಿ ಸೇವೆ ಮಾಡೋಕೆ ಬಂದಿದ್ದೀನೋ ಈ ಸೇವೆ ನಿರಂತರವಾಗಿ ಇರುತ್ತೆ ಮತ್ತೆ ಬಂದು ಇಂದಿನ ರಾಜಕಾರಣದಲ್ಲಿ ನಿಷ್ಠವಂತನಿಗೆ ಪ್ರಾಮಾಣಿಕವಾಗಿ ಕಷ್ಟಪಡುವವನಿಗೆ ಯಾರು ಗುರುತಿಸುವುದಿಲ್ಲ ಸುಳ್ಳು ಹೇಳುವವನಿಗೆ ಮೋಸ ಮಾಡುವವನಿಗೆ ಎದಲ ಮೇಲೆ ಕೂರಿಸಿಕೊಂಡು ರಾಜತರ ಮರ್ಯಾದೆ ಕೊಡ್ತಾರೆ ಆದರೇನೋ ನಾವು ಆವತ್ತಿನಿಂದ ಇವತ್ತುವರೆಗೂ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತೆ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ನಮ್ಮ ಕೈಯಲ್ಲಿ ಆದಷ್ಟು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನ ಮುಂದಕ್ಕೂ ಇದೇ ರೀತಿಯಲ್ಲೇ ನಾನು ಮಾಡ್ಕೊಂಡು ಬರ್ತೀನಿ 100% ಒಂದಿನ ಇಲ್ಲ ಒಂದಿನ ನಮಗೆ ದೇವರು ಆಶೀರ್ವಾದ ಕೊಟ್ಟೇ ಕೊಡುತ್ತೆ ಮತ್ತೆ ನಮ್ಮ ಈ ಜನಗಳು ನಮ್ಮ ಜನತೆ 100% ಆಗಿ ಆಶೀರ್ವಾದ ಕೊಡೇ ಕೊಡ್ತಾರೆ 100% ಆಗಿ ನಾನು ಈ ಜನತೆಗೆ ಒಳ್ಳೆಯದು ಮಾಡೇ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಏನಿಲ್ಲ ಇವಾಗ ಯಾಕೆ ಅಂದರೆ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ನಿಮಗೆಲ್ಲ ವಿಷಯ ಗೊತ್ತಿರೋ ವಿಷಯನೇ ನಾನು ಪ್ರಾಮಾಣಿಕವಾಗಿ ದುಡಿದೆ ನಿಷ್ಠವಂತನವಾಗಿ ನಾನು ಕಷ್ಟಪಟ್ಟೆ ನಾನು ಬಂದು ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದೆ ಹೆಲ್ಪ್ ಮಾಡಿದೆ ನನ್ನ ಕೈಯಲ್ಲಿ ಆಗಿದ್ದೆಲ್ಲ ಮಾಡ್ಕೊಂಡು ಬಂದೆ ಅಂದರೆ ನಮ್ಮನ್ನು ಯಾರೂ ಗುರುತಿಸಿಲ್ಲ ನಮ್ಮನ್ನು ಯಾರೂ ಗುರು ಹಾಂ ಇಲ್ಲ ಕೆ ಪಿ ಸಿ ಸಿನಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ ಕಾಂಗ್ರೆಸ್ ಪರವಾಗಿ ನಮಗೆ ಬಿ ಜೆ ಪಿ ಇದು ಕಾಂಗ್ರೆಸ್ಸಲ್ಲಿ ಬಂದುಬಿಟ್ಟು ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಟಿಕೆಟ್ ಸಿಕ್ಕಿಲ್ಲ ಪಕ್ಷ ಜನ ನಿಮ್ಮನ್ನು ಗುರುತಿಸ್ತಾರಂತ ಇಲ್ಲ ಜನ ಬಂದು ಗುರುತಿಸ್ತಾರೆ ನಾನು ಹೇಳ್ತಾ ಇರೋದು ಪಕ್ಷದ ಕಡೆಯಿಂದ ಮತ್ತು ಯಾವತ್ತೋ ಒಂದಿನ ನಾವೇನಂದ್ರೆ ಹೇಳೋದು ಇವಾಗ ಇದೇ ರೀತಿಯಲ್ಲೇ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ 100% ಆಗಿ ಈ ಜನತೆ ನಮ್ಮ ತಾಲೂಕಿನ ಜನತೆ 100% ಆಗಿ ನಮಗೆ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ ನಾನು 100% ಆಗಿ ಜನಗಳಿಗೆ ಸೋಷಿಯಲ್ ಸರ್ವಿಸ್ ಮಾಡೇ ಮಾಡ್ತೀನಿ 100% ಆಗಿ ದೇವರು ಒಳ್ಳೇದು ಮಾಡೋದು ಹೌದು ಸರ್ ಏನಿಲ್ಲ ಇವಾಗ ಏನು ಗೊತ್ತಾ ರಾಜಕಾರಣದಲ್ಲಿ ಇದು ಬಂದು ಏನಂದರೆ ಒಬ್ಬರನ್ನು ನಾವು ನಂಬಿಕೊಂಡು ಯಾವುದೇ ಒಂದು ಕೆಲಸ ನಾವು ಮಾಡಬಾರದು ನಮಗೆ ತಾಕತ್ತಿತ್ತ ನಮಗೆ ಧೈರ್ಯ ಇತ್ತ ನಮಗೆ ಬಂದು ಮುಂದಕ್ಕೆ ನಾನು ಕಾಲಿಕ್ತೀನಿ ಅಂತ ಒಂದು ಧೈರ್ಯ ಇದ್ದರೆ ಮಾತ್ರ ನಾವು ಮುಂದಕ್ಕೆ ಹೋಗ್ಬೇಕು ಅಷ್ಟೇ ಇನ್ನೇನಿಲ್ಲ ಕಾಂಗ್ರೆಸ್ಸಲ್ಲಿ ದುಡಿತಾ ಇದ್ದೀನಿ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಕಾಂಗ್ರೆಸ್ಸಲ್ಲಿ ಹೋರಾಡ್ತಾ ಇದ್ದೀನಿ ಎಲ್ಲ ಬಂದುಬಿಟ್ಟು ಮೊನ್ನೆನೂ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರ ಹತ್ರ ಬಂದು ಹೋಗಿ ಮೀಟ್ ಆಗಿದ್ದೀನಿ ಮೊನ್ನೆ ಬರ್ತ್ಡೇಗೂ ಹೋಗಿದ್ದೆ ಆಯಿತಾ ಎಲ್ಲ ಬರ್ತಾ ಇದ್ದೀನಿ ಅದೇನಿಲ್ಲ ನಾವು ಏನಂದರೆ ನಮ್ಮದು ನಾನು ನಮ್ಮದು ಯಾಕಂದರೆ ನಮ್ಮ ಬಳಗದವರು ಅಂತ ನಾವು ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ರಾಜಕೀಯ ನಿಮ್ಮ ಸರ್ ಏನಿಲ್ಲ ಇದೇ ಥರನೇ ನಮಗೆ ಇವಾಗ ಏನಂದರೆ ಇವಾಗ ಮೊನ್ನೆ ಎಲ್ಲ ಎಲೆಕ್ಷನ್ ಆಯಿತು ನೀವು ನೋಡಿರೋ ವಿಷಯನೇ ಇವಾಗ ನಾವೆಲ್ಲ ಬಂದು ಕಷ್ಟಪಟ್ಟಿವಿ ನಾವೆಲ್ಲ ದುಡಿದ್ವಿ ಎಲ್ಲ ಮಾಡಿದ್ವಿ ಅಂದರೆ ನಮಗೊಂದು ಅವಕಾಶ ಸಿಕ್ಕಿಲ್ಲ ಮುಂದಕ್ಕೆ ಬರ್ಬೋದು
ಮುಂದಕ್ಕೆ ಅವಕಾಶ ಸಿಗಬಹುದು ಅದೇ ರೀತಿಯಲ್ಲೇ ನಾವು ದುಡ್ಕೊಂಡು ಹೋಗ್ತೀವಿ ಅದೇ ರೀತಿಯಲ್ಲೇ ಜನಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ 100% ಆಗಿ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ಸರ್ ಇವಾಗ ಮುಳಬಾಗಲಲ್ಲಿ ಅನ್ನೋದು ಯಾರು ಇಲ್ಲ ನಮಗೆ ಯಾಕಂತಂದ್ರೆ ನಾವು ಒಂದು ಹೇಳ್ತೀವಿ ಸರ್ ನಮಗೆ ನಾನು ಫಾಲೋವರ್ಸ್ ಬಂದು ಆಂಜನೇಯ ಸ್ವಾಮಿ ಒಬ್ಬರೇ ನನಗೆ ದೇವರು ದೇವರ ನಂಬದವನು ಯಾವತ್ತು ಮೋಸ ಆಗಲ್ಲ ನಮಗೆ ಅಂತ ಗುರುಗಳು ಅನ್ನೋದು ಯಾರು ಇಲ್ಲ ನಮ್ಮ ಲೀಡರ್ಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಬಂದ್ಬಿಟ್ಟು ಬೈರ್ತಿ ಸುರೇಶ್ ಸಾಹೇಬರು ಆಯ್ತಾ ಈ ಥರ ಬಂದ್ಬಿಟ್ಟು ಕೆ ಜೆ ಜಾರ್ಜ್ ಸಾಹೇಬರು ಈ ಥರ ಇದ್ದಾರೆ ಇಂಥವ್ರನ್ನ ಬಂದ್ಬಿಟ್ಟು ನಾನು ಬೇಕು ಅಂದರೆ ದೊಡ್ಡ ದೊಡ್ಡವರು ಅವ್ರನ್ನ ಬೇಕು ಅಂದ್ರೆ ಏನು ಆಶೀರ್ವಾದ ಮಾಡ್ಕೊತೀನಿ ಬರ್ತೀನಿ ನನಗೆ ಮೇಯ್ನ್ ಬಂದು ಆಂಜನೇಯ ದೇವರು ಅದಕ್ಕೆ ಇವತ್ತು ಆಂಜನೇಯ ದೇವಸ್ಥಾನ ಹತ್ರನೇ ನಾನು ಕೇಕು ಕಟ್ ಮಾಡಿಸ್ತೇನೆ ಸರ್ ಹಂಗಂತಲ್ಲ ಯಾವುದೇ ಒಂದು ರೀತಿಯಲ್ಲಿ ಇವಾಗ ನಾವೇನಂದ್ರೆ ಒಂದು ರೀತಿಯಲ್ಲಿ ಒಂದು ನಂಬಿರ್ತೀವಿ ಯಾರನ್ನೋ ಒಬ್ಬರು ನಂಬ್ತೀವಿ ಅಂತ ಅನ್ಕೊಳ್ಳಿ ಇಲ್ಲ ಆ ತರ ಹೇಳೋಕಾಗಲ್ಲ ಇವಾಗ ಅದು ಬಂದು ಯಾವ ತರ ಅಂದ್ರೆ ರಾಜಕೀಯದಲ್ಲಿ ನಾವೇನು ಹೇಳೋಕ್ ಆಗೋದಿಲ್ಲ ನಿಮಗೂ ಗೊತ್ತಿರೋ ವಿಷಯ ನಾವು ರಾಜಕೀಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಒಬ್ಬರು ನಂಬಿಕೊಂಡು ಮುಂದಕ್ಕೆ ಬರಬಾರದು ಅದು ಆ ಥರ ಹೋಗಬಾರ್ದು ನಮಗೆ ಧೈರ್ಯ ಇದ್ದರೆ ಮಾತ್ರ ನಾವು ಮುಂದಕ್ಕೆ ಹೋಗಬೇಕು ಧೈರ್ಯ ಇದ್ದರೆ ಮಾತ್ರ ನಾವು ಮುಂದಕ್ಕೆ ಅಜ್ಜೆ ಇಕ್ಕಬೇಕು ಇಷ್ಟೇ ನನಗೆ ಗೊತ್ತಿರೋ ವಿಷಯ ಸರ್ ಇವಾಗ ಅದೆಲ್ಲ ಬಂದು ಮುಂದೆ ಕೇಳ್ತೀನಿ ಸರ್ ಅದೆಲ್ಲ ಹೇಳೋಕ್ಕಾಗೋದಿಲ್ಲ ಈ ಸಂದರ್ಭದಲ್ಲಿ ಯಾಕಂದರೆ ಇದು ಬಂದು ನನ್ನ ಬರ್ತಡೇಗೆ ಬಂದಿದ್ದೀನಿ ಅಷ್ಟೇ ಆಯಿತಾ ಮುಂದಕ್ಕೆ ನೋಡೋಣ ಅದು ಏನು ಹೆಂಗೆ ಅಂತ ಹೌದು ಇವಾಗ ನಮ್ಮ ಕೋಲಾರ ಜಿಲ್ಲೆ ಇವಾಗ ಕೋಲಾರ ಜಿಲ್ಲೆಯ ಅಂದರೆ ಟೋಟಲ್ ಆಗುತ್ತೆ ಅಲ್ವಾ ಇವಾಗ ನಮ್ಮ ಮುಳಬಾಗಲು ತಾಲೂಕು ಇಲ್ಲ ನಮ್ಮ ಮುಳಬಾಗಲು ತಾಲೂಕು ಕೋಲಾರ ಜಿಲ್ಲೆ ಇವಾಗ ಜನತೆ ಅಂದರೆ ಟೋಟಲ್ ಎಲ್ಲ ಬರುತ್ತೆ ಇವಾಗ ಟೋಟಲ್ ಎಲ್ಲ ನಮ್ಮ ಜಿಲ್ಲೆ ಬರುತ್ತೆ ಆ ಥರ ಕೋಲಾರ ಇದೆ ಈ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ನಾನು ನಿಮ್ಮ ಅಮೃತಾ ಗಣೇಶ್ ಪ್ರಗತಿಪರ ಸಮಾಜಕ್ಕಾಗಿ ಸದಾ ನಮ್ಮದೊಂದು ನಿರಂತರ ಕ್ರಾಂತಿ.